ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಪುನೀತ್ ಫ್ರೆಂಡ್ಸ್ ಪೇಂಟಿಂಗ್ ಗ್ರೂಪ್ ಚಾಮರಾಜನಗರ. ಸಂಪರ್ಕಿಸಿ 7411880073 9591622. ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮನ ವಹಿಸಿದೆ. ಹೊರ ರಾಜ್ಯಗಳಿಂದ ಬರುವವರ ಮೇಲೆ ನಿಗಾ ಇಡಲಾಗಿದೆ. ಇನ್ನು ಗಡಿ ಭಾಗ ಚಾಮರಾಜನಗರದಲ್ಲಿ ಪೊಲೀಸರು ಚೆಕ್ಪೋಸ್ಟ್ಗಳಲ್ಲಿ ಹೊರ ರಾಜ್ಯಗಳಿಂದ ಬರುವವರ ಮೇಲೆ ಹೇಗೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಪ್ರಸಾದ್ ಮಾಡಿರೋ ವಾಕ್ ಥ್ರೂ ಮೂಲಕ ನೋಡ್ಕೊಂಡು ಬರೋಣ, ಬನ್ನಿ. ಚಾಮರಾಜನಗರ ಜಿಲ್ಲೆಯ ಉಡುಪೇಟೆ ತಾಲೂಕಿನ ಪ್ರತಿಷ್ಠಿತ ಹೃದಯ ಭಾಗವಾದಂಥ ಮುಳೆವಳೆ ಚೆಕ್ಪೋಸ್ಟಲ್ಲಿ ನಾವೀಗ ಇದ್ದೀವಿ. ಇಲ್ಲಿ ಭಾಳಷ್ಟು ಆರೋಗ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆಯನ್ನು ಒಳಗೊಂಡಂತೆ ಇಲ್ಲಿ ಹಲವಾರು ತನಿಖೆಯನ್ನು ಇಲ್ಲಿ ಮಾಡುವಂಥ ವಿಧಾನ. ಯಾಕಂದರೆ ಈಗ ಕೊರೋನಾ ಕಂಟ್ರೋಲ್ ಆಗುವಂಥ ಸಂದರ್ಭದಲ್ಲಿ ಈಗ ಹೊಸದೊಂದು ವೈರಸ್ಸನ್ನು ಕೇರಳದಲ್ಲಿ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ, ನಿಪಾ ವೈರಸ್ ಎಂಬ ಹೊಸ ವೈರಾಣು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಹೆಚ್ಚಾಗಿ ಕಂಡುಬಂದಿದೆ. ಯಾಕೆಂದರೆ ಮೊದಲಿಗೆ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಆರ್ಟಿಪಿಸಿಆರನ್ನು ಕಡ್ಡಾಯಗೊಳಿಸಿ ತನಿಖೆ ಮಾಡಿ ತದನಂತರದಲ್ಲಿ ನಮ್ಮ ಗಡಿ ಭಾಗವನ್ನು ಪ್ರವೇಶ ಮಾಡುವಂಥದ್ದಾಗಲಿ ಹಾಗೂ ಗಡಿಯನ್ನು ಒಳಗಡೆ ಪ್ರವೇಶ ಮಾಡುವಂಥದ್ದಾಗಲಿ ಸಾರ್ವಜನಿಕ ವಲಯದಲ್ಲಿ ಭಾಳಷ್ಟು ವ್ಯತ್ಯಯ ಉಂಟಾಯಿತು. ತದನಂತರದಲ್ಲಿ ನಿಪಾ ವೈರಸ್ ಕೂಡ ಈಗೊಂದು ಹೆಚ್ಚಿನ ನಿಂತಿಯಲ್ಲಿ ಕೇರಳದಲ್ಲಿ ದಿನನಿತ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಗಡಿ ಭಾಗದ ಮೂಳೆವಳ ಚೆಕ್ಪೋಸ್ಟ್ಲ್ಲಿ ಕೂಡ ತನಿಖಾ ಅಧಿಕಾರಿಗಳು ಇನ್ನಷ್ಟು ಹೆಚ್ಚು ಬಿಗಿ ಭದ್ರತೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆರೋಗ್ಯ ಇಲಾಖೆಗಳಾಗಿರ್ಬೋದು, ಇಲ್ಲಿನ ಬರುವಂಥ ಸಿಬ್ಬಂದಿಗಳಿಗೆ ತದಕ್ಷಣದಲ್ಲಿ ಜ್ವರ ಇರುವುದಾಗಲಿ ಅಥವಾ ಕೆಮ್ಮಿರೋದಾಗಲಿ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ತೀವ್ರವಾಗಿ ಅವರನ್ನು ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಹಾಗೂ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲಾಗಲಿ ಇವರು ಬಹಳಷ್ಟು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಬರುವಂತಹ ಸಾರ್ವಜನಿಕ ವೆಹಿಕಲ್ಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಮತ್ತಂತೆ ಪ್ರವಾಸಿಗರಿಗೆ ಬರುವಂಥ ನಿಟ್ಟಿನಲ್ಲಿ ಅಲ್ಲಿ ತಪಾಸಣಾ ಕೇಂದ್ರದಲ್ಲಿ ಆರೋಗ್ಯ ಅಧಿಕಾರಿಗಳಿರ್ಬೋದು, ಇಲ್ಲಿನ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಮತ್ತು ವೈದ್ಯಾಧಿಕಾರಿಗಳ ಸಿಬ್ಬಂದಿ ಕೂಡ ಅಲ್ಲಿ ತಪಾಸಣೆಯನ್ನು ಅಲ್ಲಿ ಮಾಡ್ತಾಯಿದ್ದಾರೆ. ತಕ್ಷಣದಲ್ಲಿ ಆರ್ಟಿಫಿಷಿಯಲ್ ನೆಗೆಟಿವ್ ರಿಪೋರ್ಟ್ ಇರಬೇಕು. ತದನಂತರದಲ್ಲಿ ಆ ಒಂದು ಹೊರ ರಾಜ್ಯಕ್ಕೆ ಹೋಗುವಂಥ ಇ ಪಾಸ್ ಕಡ್ಡಾಯವಾಗಿ ಜಿಲ್ಲಾಡಳಿತ ಜಾರಿಗೊಳಿಸಿದೆ ಹಾಗೂ ಇಲ್ಲಿನ ಜಿಲ್ಲಾಡಳಿತ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು ಚಾಮರಾಜನಗರ ಜಿಲ್ಲಾಡಳಿತ ಕೂಡ ಭಾಳ ಸೂಕ್ಷ್ಮ ವಲಯದಂಥ ಒಂದು ವಿಧಾನದಲ್ಲಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ತಪಾಸಣೆಯನ್ನು ಕೂಡ ತೀವ್ರವಾಗಿ ಮಾಡ್ತಾ ಇರುವಂಥ ದೃಶ್ಯ ನಾವು ನಮ್ಮ ದೃಶ್ಯದಲ್ಲಿ ಬಲಭಾಗದಲ್ಲಿ ನಾವು ಕಾಣ್ಬೋದಾಗಿದೆ. ತದನಂತರದಲ್ಲಿ ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬುದನ್ನು ಕೂಡ ಅವರು ಮನದಟ್ಟು ಮಾಡಿ ಅದನ್ನು ಪಡ್ಕೊಳ್ಳುವಂಥ ಒಂದು ವಿಧಾನದಾಗಿರ್ಬೋದು. ಪ್ರತಿಯೊಬ್ಬರೂ ಕೂಡ ಯಾವುದೇ ರೀತಿಯಾದ ಹಿನ್ನೆಲೆಯಲ್ಲಿ ಅವರಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟನ್ನು ಇದ್ದಲ್ಲಿ ಮಾತ್ರ ಗಡಿ ಪ್ರವೇಶ ಮಾಡ್ಬೋದು ಮತ್ತು ಹೊರ ರಾಜ್ಯಕ್ಕೆ ಹೋಗ್ಬೋದಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಮ್ಮ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅಂತ ಕೂಡ ಹೇಳ್ಬೋದಾಗಿದೆ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿನುತ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಉಮೇಶ್ ಎಸ್, ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ನಾಗೇಂದ್ರ, ಜಿಲ್ಲಾಧ್ಯಕ್ಷರು NHRC ಚಾಮರಾಜನಗರ ಜಿಲ್ಲೆ. ಪಾಪಣ್ಣ ತಾಲೂಕು ಅಧ್ಯಕ್ಷರು ಮಾನವ ಹಕ್ಕು ಸಮಿತಿ ಗುಂಡ್ಲುಪೇಟೆ.